ಸರ್, ಹೋದ ವರ್ಷದ ಇಡೀ ವರ್ಷದ ಒಂದು ಜರ್ನಿನ ಮುಂದಿನ ವರ್ಷ ಅಂದರೆ ಈಗ 2023ಕ್ಕೆ ನಾವೇನು ಕಾಲಿಡ್ತಿದ್ದೀವಿ, ಇಲ್ಲಿ ನಿಮ್ಮಿಂದ ಏನೇನು ಎಕ್ಸ್ಪೆಕ್ಟ್ ಮಾಡ್ಬೋದು, ಏನೆಲ್ಲ ನಡೀತಾ ಇದೆ? ನಾನು ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳಲ್ಲಮ್ಮ, ಅಕ್ಸೆಪ್ಟ್ ಮಾಡ್ಕೊಂಡು ಹೋಗ್ತಾ ಇರ್ತೀನಿ ಅಷ್ಟೇ. ಎಕ್ಸ್ಪೆಕ್ಟೇಷನ್ ಇಟ್ಕೊಂಡ್ರೆ ಕಷ್ಟ. ನೋಡೋಣ, ವೇದ ಬರ್ತಾ ಇದೆ, ನೆಕ್ಸ್ಟು ಕರ್ನಾಟಕ ದಮನಕ ಗೋಸ್ಟು ಸದ್ಯಕ್ಕೆ, ಮತ್ತು ತಮಿಳು ಜೈಲರ್ಲಿ ಒಂದು ಕ್ಯಾಮಿಯೋನಲ್ಲಿ ಮಾಡ್ತಾಯಿದ್ದೀನಿ, ಅದ್ರ ಪಕ್ಕದ ಜೊತೆ ಜೈಲರ್ಲಿ ಕ್ಯಾಪ್ಟನ್ ಮಿಲ್ಲರ್ಲಿ ನಾನು ಧನುಷ್ ಬ್ರದರ್ ಆಗಿ ಮಾಡ್ತಾಯಿದ್ದೀನಿ. ಜೈಲರ್ದು ಒಂದು ಪೋಸ್ಟರ್ ಬಿಟ್ಟಿದ್ರು ಸರ್, ಅದನ್ನು ನೋಡಿ ತುಂಬ ಖುಷಿಯಾಗೋಯ್ತು. ಮತ್ತೆ ಏನಿರ್ಬೋದು ಅನ್ನೋ ಕುತೂಹಲನೂ ಆ ಫೋಟೋ ನೋಡಿದ ತಕ್ಷಣ ಬರುತ್ತೆ. ನಿಮ್ಮ ಪೋರ್ಷನ್ ಮುಗೀತಾ ಅಥವಾ ಇನ್ನೂ ದಿನ ಕಾಂಬಿನೇಷನ್? ಓಕೆ, ಧನುಷ್ ಅವ್ರ ಜೊತೆಗೆ ಯಾವ ತರ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್? ಬೇರೆ ಜಾನರ್ ಆಫ್ ಫಿಲ್ಮ್ ಅದು, ಬಹಳ ಚೆನ್ನಾಗಿರುತ್ತೆ, ವೆರಿ ಇಂಟ್ರೆಸ್ಟಿಂಗ್, ಅಂಡ್ ಐ ಆಮ್ ವೆರಿ ಹ್ಯಾಪಿ ಥ್ರಿಲ್ ಟು ಆಕ್ಟ್ ವಿತ್. ಹೌದಾ ಸರ್? ಈಗ ಇಲ್ಲಿ ಪ್ರಭುದೇವ ಅವ್ರ ಜೊತೆ ಮಾಡ್ತಾ ಇದ್ದೀರಾ, ಮತ್ತೆ ಅಗೇನ್ ಅಲ್ಲಿ ಅವರಿಬ್ಬರ ಜೊತೆ ಮಾಡ್ತಾ ಇದ್ದೀರಾ, ಇದು ಒಂಥರ ಹೆಂಗಿದೆ ಅಂದರೆ ನಮ್ಮ ಬಾರ್ಡ್ರನ್ನ ನಾವು ತೆಗೆದಾಕ್ಬಿಟ್ಟಿದ್ದೀವಿ, ನಾವೆಲ್ಲ ಒಂದೇ ಅಂತ ಅನಿಸ್ತಾ ಇದೆ ಸರ್. ಅದೇ ವಿ ಆರ್ ಆಲ್ವೇಸ್ ಒನ್ ಓನ್ಲಿ, ಯಾಕಂದ್ರೆ ಯಾವಾಗಲೂ ಬೇರೆ ಅನ್ನೋದು ಇರಲೇ ಇಲ್ಲ. ಸಮಟೈಮ್ಸ್ ಏನಾಗುತ್ತೆ, ಯಾರ್ದೋ ಬೆಳೆ ಬಯಸ್ಕೊಳಕ್ಕೆ ಏನೇನೋ ಪ್ರಾಬ್ಲಮ್ಗಳಾಗುತ್ತೆ, ಬೇಕಾಗಿಲ್ಲ ಇವಾಗ ಯಾತಿಕ ಮಾತುಗಳು, ಇವಾಗೆಲ್ಲ ಒಂದಾಗ್ತದೆ, ದಟ್ಸ್ ಮೋರ್ ಇಂಪಾರ್ಟೆಂಟ್. ಎಷ್ಟು ಖುಷಿಯಾಗುತ್ತೆ ಸರ್. ಜೈಲರಲ್ಲಿ ನಿಮ್ಮ ಪಾತ್ರದ ಬಗ್ಗೆ ಒಂಚೂರು ಏನಾದ್ರು ಹೇಳಕ್ಕೆ ಸಾಧ್ಯ? ಇವಾಗ ಸ್ವಲ್ಪ ಬರಲಿ. ಓಕೆ ಸರ್, ನಾವು ವೆಯ್ಟ್ ಮಾಡ್ತೀವಿ ಅದಕ್ಕೋಸ್ಕರ. ಆ್ಯಂಡ್ ಧನುಷ್ ಅವ್ರ ಜೊತೆ ಬ್ರದರ್ ಆಗಿ ಆ್ಯಕ್ಟ್ ಮಾಡ್ತಿದ್ರು ಅಂದರೆ ಅದನ್ನು ನೋಡೋಕ್ಕೂ ಕಾಯ್ತಾ ಇದ್ದೀವಿ. ಆ್ಯಂಡ್ ಇಲ್ಲಿ ಪ್ರಭುದೇವ ಅವ್ರ ಜೊತೆ ನಿಮ್ಮ ಕಾಂಬಿನೇಷನ್ ಹೆಂಗಿರ್ಬೋದು, ಶೂಟಿಂಗ್ ಭರದಿಂದ ಸಾಗ್ತಾ ಇದೆ, ಅದ್ರ ಬಗ್ಗೆ ಒಂದು ಸಣ್ಣ ಅಪ್ಡೇಟ್ ಏನಾದ್ರು ಕೊಡೋಕ್ಕೆ ಸಾಧ್ಯನಾ? 2 ಷೆಡ್ಯೂಲ್ ಮುಗೀತು, 3ನೇ ಷೆಡ್ಯೂಲ್ ಸ್ಟಾರ್ಟ್ ಆಗುತ್ತೆ. ಸೂಪರ್ ಸರ್. ಸೊ ಎಲ್ಲ ಏನು ನಡೀತಾ ಇದೆ ಇದೆಲ್ಲ ಸೂಪರಾಗಿ ನಡೀಲಿ, ಬಟ್ ಇನ್ನೂ ಮುಂದಕ್ಕೆ ನಾವು ಎಕ್ಸ್ಪೆಕ್ಟೇಷನ್ ಜಾಸ್ತಿನೇ ಇರುತ್ತೆ, ಅದು ಯಾವತ್ತೂ ಕಡಿಮೆ ಆಗೋದೇ ಇಲ್ಲ. ಸೊ ನಿಮ್ಮ ವಿಶಸ್ಸು ಮತ್ತು ನಮ್ಮ ವೀಕ್ಷಕರಿಗೆ ನಿಮ್ಮ ಮಾತುಗಳು? ಎಲ್ಲ ವೀಕ್ಷಕರು ಕೇಳ್ಕೊಳ್ಳೋದು ಅಂತಲೇ, ಈ ಥರ December 23rd ನಮ್ಮ ಸಿನಿಮಾ ವೇದ ಬರ್ತಾ ಇದೆ. ಒಂದು ಒಳ್ಳೆ ಪ್ರಯತ್ನ ಮಾಡಿದ್ದೀವಿ, ಗೀತಾ ಪಿಕ್ಚರ್ಸ್ ಫಸ್ಟ್ ಟೈಮ್ ನಮ್ಮ ಪ್ರೊಡಕ್ಷನ್ಲ್ಲಿ ಚೊಚ್ಚಲ ಸಿನಿಮಾ ವೇದ, ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅನ್ನೋ ಒಂದು ನಂಬಿಕೆ ಭಾವನೆ ಇಂದ 23ನೇ ತಾರೀಕು ಬಂದು ನಿಮ್ಮ ಥಿಯೇಟ್ರ್ ನಿಮ್ಮ ಪಕ್ಕದ ಥಿಯೇಟ್ರ್ ಮಂದಿ ಚಿತ್ರಮಂದಿರಕ್ಕೆ ಹೋಗಿ ನೋಡಿ ಸಿನಿಮಾನ. ನಿಜವಾಗ್ಲೂ ನಿಮಗೆ ತುಂಬ ಇಷ್ಟ ಆಗುತ್ತೆ, ತುಂಬ ಒಂದು ಫೀಲ್ ಜೊತೆಲಿ ಒಂದು ಒಳ್ಳೆ ಮೆಸೇಜ್ ತೊಗೊಂಡು ಹೋಗ್ತೀರಾ. ನೋಡ್ಬಿಟ್ಟು ನಮ್ಮೆಲ್ರಿಗೂ ಆಶೀರ್ವಾದ ಮಾಡಿ ಅಂತ ಕೇಳ್ಕೊತೀನಿ. ಡಿಸೆಂಬರ್ 23rd ಇದೇ ತಿಂಗಳು ಫ್ರೈಡೇ.